ಕೊಂಚ ಕೊಂಚ ತಣ್ಣೀರೆರಚುತ್ತಿದ್ದ ಮಳೆರಾಯ ಇದೀಗ ಸ್ವಲ್ಪ ವೇಗವನ್ನ ಹೆಚ್ಚಿಸಿದ್ದಾನೆ. ಆದರೆ ಈ ವರುಣನಿಂದ ಜನರಿಗೆ ಖುಷಿಯಾದರೂ ಮಂಗಳೂರಿಗರಿಗೆ ಮಾತ್ರ ಜೀವ ಕೈಯಲ್ಲಿಟ್ಟುಕೊಳ್ಳುವಂತಹ ನಡುಕ. ಯಾಕೆ ನಡುಕ? ಅಂತಹ ಸಮಸ್ಯೆ ಮಂಗಳೂರಿಗರಿಗೆ ಏನಿದೆ ಅಂತೀರಾ? ಖಂಡಿತ ಇದೆ. ಈ ಸ್ಟೋರಿ ನೋಡಿ. ಹೌದು, ಮಂಗಳೂರಲ್ಲಿ ಸುರಿದ ಒಂದೇ ಮಳೆಗೆ ನಗರವೇ ತತ್ತರಿಸಿದೆ. ಕಾರಣ, ನಗರದಲ್ಲಿ ಸಮರ್ಪಕವಾದ ಚರಂಡಿ ರಸ್ತೆ ವ್ಯವಸ್ಥೆಗಳು ಇಲ್ಲದಿರುವುದು. ಪ್ರಥಮವಾಗಿ ಮಂಗಳೂರಿನಲ್ಲಿರುವಂತಹ ಚರಂಡಿ ರಾಜಕಾಲುವೆಗಳ ಸಮಸ್ಯೆ. ಮಳೆ ಬಂದರೆ ನೀರೆಲ್ಲ ರಸ್ತೆಯಲ್ಲಿ ಹರಿಯುತ್ತೆ. ಇನ್ನು ಚರಂಡಿಗಳಿಗೆ ಅಡ್ಡಲಾಗಿ ಕಟ್ಟಿರುವ ಕಿರು ಸೇತುವೆಗಳು ಜೋತು ಬಿದ್ದ ಹಲ್ಲಿನಂತೆ ನೇತಾಡ್ತಾ ಇವೆ. ಇದಕ್ಕೆ ತಾಜಾ ಉದಾಹರಣೆ ನಗರದ ಹೊಯ್ಕೆಬಲ್ ದೈವಜ್ಞ ಹಾಲ್ ಸಮೀಪವಿರುವ ರಾಜಕಾಲುವೆ. ಈ ರಾಜಕಾಲುವೆಗೆ ಅಡ್ಡಲಾಗಿ ಕಟ್ಟಿರುವ ಕಿರು ಸೇತುವೆ ಈಗಲೂ ಮತ್ತೆಯೂ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ. ಜನ ಓಡಾಡಲು ಹೆದರ್ತಾ ಇದ್ದು ವಾಹನಗಳು ಓಡಾಟಕ್ಕೆ ಹಿಂದೆಟ್ಟು ಹಾಕ್ತಾ ಇವೆ. ಅಪ್ಪಿತಪ್ಪಿ ಸೇತುವೆ ಮುರಿದು ಬಿದ್ರೆ ಜನರು ವಾಹನಗಳು ನೀರು ಪಾಲಾಗುವುದರಲ್ಲಿ ಸಂಶಯವೇ ಇಲ್ಲ. ಹೊಯ್ಗೆಬೈಲು ರಾಜಕಾಲುವೆಗೆ ಹಾಕಿದ ಕಿರು ಸೇತುವೆ ಕುಸಿದು ಬೀಳುವ ಹಂತದಲ್ಲಿದ್ದು ನಿನ್ನೆ ಮಳೆಗೆ ಮತ್ತಷ್ಟು ಕುಸಿದಿದೆ. ಈ ಹಿಂದೆಯೂ ಈ ಪ್ರದೇಶದಲ್ಲಿ ರಾಜಕಾಲುವೆ ಸಮಸ್ಯೆ ಇದ್ದು ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ದೂರನ್ನ ನೀಡಿದ್ರು. ಮಳೆ ಬರ್ತಾ ಇದೆ, ಕೆಲಸ ಮಾಡಲು ಸಾಧ್ಯವಿಲ್ಲ ಅನ್ನೋದು ಅಧಿಕಾರಿಗಳ ಉಡಾಫಿಯ ಮಾತಾಗಿತ್ತು. ಇದರಿಂದಾಗಿ ಇಂದು ಸೇತುವೆ ಸಂಪೂರ್ಣವಾಗಿ ಕುಸಿದಿದ್ದು ಘನ ವಾಹನಗಳಿಗೆ ಮಾತ್ರವಲ್ಲದೆ ಸಾವಿರಾರು ಮನೆಯಲ್ಲಿರುವ ಇಲ್ಲಿ ಜನರು ಸಂಕಷ್ಟದಲ್ಲಿದ್ದಾರೆ. ಶಿಥಿಲಾವಸ್ಥೆಯಲ್ಲಿರುವಂತಹ ಚರಂಡಿ ಸೇತುವೆಯ ಕಾಮಗಾರಿ ನಡೆಸಲು ಈಗಲೂ ಅಧಿಕಾರಿಗಳು ಮುಂದೆ ಬರುವುದಿಲ್ಲ. ಇನ್ನಾದರೂ ಹಳೆ ಸೇತುವೆ ತೆಗೆದು ಹೊಸ ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ನಾಗರಿಕರು ಒತ್ತಾಯಿಸಿದ್ದಾರೆ. ಮಂಗಳೂರಿನ ಉರ್ವ ಹೊಯ್ಗೆಬೈಲ್ನ ಮುಖ್ಯ ರಸ್ತೆಯ ರಾಜಕೀಯ ಕಾಲುವೆಗೆ ಹಾಕಿದ ಈ ಕಿರು ಸೇತುವೆಯು ಈಗ ಕುಸಿಯುವ ಹಂತದಲ್ಲಿದೆ. ಇತ್ತೀಚೆಗೆ ಮಳೆಗೆ ಇದು ಕುಸಿದಿದೆ. ತಾವು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಎಲ್ಲ ನಾವು ತಿಳಿಸಿದ್ದೇವೆ. ಇಲ್ಲಿ ನಮ್ಮ ಮುಖ್ಯ ರಸ್ತೆಯ ಚರಂಡಿಯ ಕೆಲಸ ಆಗುವಾಗ ನಾವು ಇದನ್ನು ಪ್ರಸ್ತಾವಿಸಿದ್ದೇವೆ ಇಲ್ಲಿ ನಾಗರಿಕರು ಸೇರಿ. ಅದಕ್ಕೆ ಅವರು ಮಳೆಯ ನೆಪ ಒಡ್ಡಿ ಈಗ ಅದು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಈಗ ಆ ಪರಿಸ್ಥಿತಿಯನ್ನು ನಾವು ಈಗ ಅವಲೋಕಿಸಿದರೆ ಈಗ ಈ ಕಿರುಸೇತುವೆ ಸಂಪೂರ್ಣವಾಗಿ ಕುಸಿದು ಬೀಳುವ ಸಾಧ್ಯತೆ ಇದೆ. ಇಲ್ಲಿ ಘನವಾಹನ ಮತ್ತು ಇಲ್ಲಿ ಸಾವಿರಾರು ಮನೆಗಳಿರುವುದರಿಂದ ಇವರಿಗೆ ಹೋಗಲು ತುಂಬ ಅಪಾಯಕಾರಿಯಾಗಿದೆ. ಅಂತೂ ಶಿಥಿಲಗೊಂಡಿದೆ ಇದು. ಇದಕ್ಕೆ ಈ ಅಧಿಕಾರಿಗಳು ಈಗ ಸಾಗೆ ಮಳೆಯ ನೆಪವೊಡ್ಡಿ ಅದನ್ನು ಚರಂಡಿ ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಹಿಂದೆಯೂ ಈ ಪ್ರದೇಶದಲ್ಲಿ ಚರಂಡಿ ಸಮಸ್ಯೆ ತಲೆದೋರಿದ್ದು ಚರಂಡಿಯಲ್ಲಿ ಹರಿಯುವ ನೀರಿಗೆ ಸರಿಯಾದ ಪೈಪ್ನ ವ್ಯವಸ್ಥೆ ಇಲ್ಲದೆ ನೀರೆಲ್ಲ ಸ್ಥಳೀಯ ಮನೆಗಳ ಅಂಗಳಕ್ಕೆ ನುಗ್ತಾ ಇತ್ತು. ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಅದೇನೋ ಪರಿಹಾರ ಸಿಕ್ಕಿತ್ತು. ಆದರೆ ಇದರ ಸಮಸ್ಯೆ ಕಿರು ಸೇತುವೆಗೆ ತಟ್ಟಿದ್ದು ನೀರೆಲ್ಲ ಕಿರು ಸೇತುವೆಯ ಮೇಲೆ ಹರಿದು ಅದು ಕುಸಿದು ಬಿದ್ದಿದೆ. ಒಂದು ವೇಳೆ ಸೇತುವೆ ಕುಸಿದು ಬಿದ್ರೆ ನೀರೆಲ್ಲ ಆ ಪರಿಸರದ ಮನೆಗಳಿಗೆ ನುಗ್ಗುವುದು ಮಾತ್ರವಲ್ಲದೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ತೊಡಕಾಗುತ್ತದೆ ಅಂತಾರೆ ಸ್ಥಳೀಯರು. ಆ ಒಂದು ಸಂಕ ಮಾಡುವ ಸಂದರ್ಭದಲ್ಲಿ ಅಡಿಯಲ್ಲಿ ಸುಮಾರು ಬೇರೆ ಬೇರೆ ಇಲಾಖೆಯ ಪೈಪ್ಗಳು ಬಂದು ಅಬ್ಸ್ಟ್ರಕ್ಟ್ ಆಗಿ ಆ ನೀರು ಬರುವಂಥ ನೀರನ್ನು ಅಬ್ಸ್ಟ್ರಕ್ಟ್ ಆಗಿ ಆ ನೀರು ಬ್ಯಾಕ್ ಹೊಡೆದು ನಮ್ಮ ಸುತ್ತಮುತ್ತಲಿನ ಮನೆಗಳಿಗೆ ನೀರು ನುಗ್ಗಿ ಈ ಹಿಂದೆ ಭಾರಿ ಅನಾಹುತ ಆಗಿತ್ತು. ಅದನ್ನು ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿ ಈ ಸಂಕ ಆಗುವಾಗ ಅದನ್ನು ಸರಿಪಡಿಸಿದ್ದೇವೆ. ಆದರೂ ಸಹ ಆ ಮೇಲಾಧಿಕಾರಿಯವರಿಗೆ ನಾವು ಈ ಹಿಂದೆ ಹೇಳಿದ್ವಿ ಆ ಬರುವಂಥ ನೀರು ಈ ಕಡೆ ವೈಗೆಬಲ್ಗೆ ಬರುವಂಥ ಈಗ ತೋರಿಸಿದಂಥ ಒಂದು ಸಂಕ ಏನಿದೆ ಆ ಬರೆಗೆ ಡೈರೆಕ್ಟ್ ಹಿಟ್ ಮಾಡಿ ಆ ರಿಟೈನಿಂಗ್ ವಾಲ್ ಏನಿದೆ ಅದು ಈಗ ಕುಸಿತು ಬೀಳ್ತಾ ಇದೆ. ಅದು ಕುಸಿದು ಬಿದ್ದು ಸದ್ಯದಲ್ಲಿ ಅದು ಬೀಳುವ ಸ್ಥಿತಿಯಲ್ಲಿದೆ. ಈಗ ಬಿದ್ದರೆ ಸಾಧಾರಣ ಈ ಸೈಡ್ ಹೊಯ್ಗೆಬಲ್ಲಿ ಇರುವಂಥ ಮನೆಗಳಿಗೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಭಾರಿ ತೊಡಕಾಗುತ್ತೆ, ಮತ್ತು ಶಾಲಾ ಮಕ್ಕಳಿಗೆ ಆಗಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತದೆ. ಒಟ್ಟಾರೆಯಾಗಿ ಅಭಿವೃದ್ಧಿ ಹೊಂದುತ್ತಿರುವ ಮಂಗಳೂರು ನಗರ ಕಳಪೆ ಕೆಲಸಗಳಿಂದ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ಕುಂಠಿತಗೊಳ್ತಾ ಇದೆ. ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತು ಸಮಸ್ಯೆಗಳು ತುಂಬಿರುವ ನಗರಗಳನ್ನು ಪರಿಶೀಲಿಸಿ ಪರಿಹರಿಸುವ ಕೆಲಸಕ್ಕೆ ಕೈ ಹಾಕಬೇಕಾಗಿದೆ. ಹಾಗೆಯೇ ಹೊಯ್ಗೆಬೈಲ್ನ ಶಿಥಿಲಾವಸ್ಥೆಯಲ್ಲಿರುವಂತಹ ಕಿರು ಸೇತುವೆಯತ್ತ ಗಮನ ಹರಿಸಿ ಅನಾಹುತ ಆಗುವ ಮೊದಲು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸಂದೇಶ್ ತಾರಾ, ನಮ್ಮ ಕುಲ್ಲ, ನ್ಯೂಸ್ 24x7.